ಹಲೋ ವಿವರ್ಸ್, ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್. ಹಾಗೆ ನಿಮ್ಮೆಲ್ರಿಗೂ ನಮಸ್ಕಾರಗಳು. ಹಾಗೆಯೇ ಪ್ಲೀಸ್, ಯಾರೆಲ್ಲ ನನ್ನ ಚಾನಲ್ನ ಇನ್ನೂವರೆಗೂ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ದಯವಿಟ್ಟು ಒಂದೇ ರಿಕ್ವೆಸ್ಟ್ ನಂದಿರೋದು, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗಳನ್ನ ವಾಚ್ ಮಾಡಿ ಅಂತ ಕೇಳ್ತೀನಿ. ಹಾಗೆ ಲೈಕ್ಗಳನ್ನ ಕೂಡ, ಒಳ್ಳೆ ಕಮೆಂಟ್ಸ್ನು ಕೂಡ ನೀವು ಪೋಸ್ಟ್ ಮಾಡ್ಬೋದು ಅಂತಲೂ ಕೂಡ ನಾನು ತುಂಬ ರಿಕ್ವೆಸ್ಟ್ಫುಲ್ಲಾಗಿ ಕೇಳ್ಕೊಳ್ತಾ ಇದ್ದೀನಿ. ಇವತ್ತು ನಾನು ನಿಮಗೆ ಬಿಲ್ವಪತ್ರೆ ಮಹತ್ವವನ್ನು ತಿಳಿಸ್ಕೊಡ್ಬೇಕು ಅಂತ ಇಷ್ಟಪಡ್ತಾ ಇದ್ದೀನಿ. ಆಧ್ಯಾತ್ಮಿಕವಾಗಿ ಹಾಗೂ ವೈಜ್ಞಾನಿಕವಾಗಿ ಸಾಕಷ್ಟು ಪಾವಿತ್ರ್ಯತೆಯನ್ನು ಪಡೆದ ಬಿಲ್ವಪತ್ರೆ ಎಲೆ ಹಾಗೂ ಮರವನ್ನು ಅನಗತ್ಯ ಸಂಗತಿಗಳು ಬಳಸುವಂತಿಲ್ಲ. ಅದರ ಎಲೆ ಔಷಧಿ ಹಾಗೂ ಶಿವನ ಪೂಜೆಗೆ ಮಾತ್ರ ಮೀಸಲಾಗಿವೆ. ಸರಳ ಹಾಗೂ ಶಕ್ತಿಯುತವಾದ ದೇವನೆಂದರೆ ಶಿವ. ಲಯಕರ್ತನಾದ ಶಿವನಿಗೆ ಪೂಜೆ ಸಲ್ಲಿಸುವುದು ಅತ್ಯಂತ ಸರಳ. ಯಾರು ಭಕ್ತಿಭಾವದಿಂದ ತನ್ನನ್ನು ಆರಾಧಿಸುತ್ತಾರೋ ಅವರಿಗೆ ಜೀವನದಲ್ಲಿ ಸಕಲವನ್ನು ಕರುಣಿಸುತ್ತಾನೆ ಈ ಶಿವ. ಯಾರು ನಿರ್ಮಲ ಭಕ್ತಿಯಿಂದ ಶಿವನನ್ನು ಜಪಿಸುತ್ತಾ ಬಿಲ್ವಪತ್ರೆಯನ್ನು ಅರ್ಪಿಸುತ್ತಾರೋ ಅವರು ಜೀವನದಲ್ಲಿ ಪುಣ್ಯವನ್ನು ಪಡೆದುಕೊಳ್ಳುತ್ತಾರೆ ಎಂದು ಹೇಳಲಾಗುವುದು. ಪ್ರತಿಯೊಂದು ದೇವತೆಗಳಿಗೂ ವಿಭಿನ್ನವಾದ ಹೂವುಗಳು, ಎಲೆಗಳು ಮತ್ತು ತಿಂಡಿಗಳು ಶ್ರೇಷ್ಠತೆಯನ್ನು ಪಡೆದುಕೊಂಡಿವೆ. ಆಯಾ ದೇವರಿಗೆ ಇಷ್ಟವಾಗುವ ಹೂವು, ಎಲೆ, ಅಲಂಕಾರ ಮತ್ತು ನೈವೇದ್ಯಗಳನ್ನು ಅರ್ಪಿಸಿದಾಗ ದೇವತೆಗಳು ಸಂತೃಪ್ತಿಯನ್ನು ಪಡೀತಾರೆ. ಜೊತೆಗೆ ತಮ್ಮ ಭಕ್ತರನ್ನು ಸಂತೋಷದಿಂದ ಹರಿಸ್ತಾರೆ. ಅಂತಹ ವಸ್ತುಗಳಲ್ಲಿ ಶಿವನಿಗೆ ಪ್ರಿಯವಾದದ್ದು ಅಂದರೆ ಬಿಲ್ವಪತ್ರೆ ಮತ್ತು ಭಸ್ಮ. ಬಿಲ್ವಪತ್ರೆಯು ಮೂರು ಎಲೆಯನ್ನು ಕೂಡಿರುವ ಕೊಂಡಿಯ ರೂಪದಲ್ಲಿರುತ್ತದೆ. ಇದು ಶಿವನ ಮೂರು ಕಣ್ಣು, ತ್ರಿಶೂಲದ ತುದಿ ಮತ್ತು ಬ್ರಹ್ಮಾಂಡದ ಅಧಿಪತಿಗಳಾದ ಬ್ರಹ್ಮ, ವಿಷ್ಣು ಮತ್ತು ಮಹೇಶ್ವರರನ್ನು ಸಂಕೇತಿಸುತ್ತದೆ. ಪತ್ರೆಯ ಮರವು ತ್ಯಾಗವನ್ನು ಸಂಕೇತಿಸುತ್ತದೆ. ಇದರ ಎಲೆಗಳು ಅತ್ಯಂತ ಔಷಧೀಯ ಗುಣಗಳನ್ನು ಕೂಡ ಒಳಗೊಂಡಿದೆ. ಪಿತ್ತದ ಶಮನ ಮತ್ತು ತಂಪನ್ನು ನೀಡುವ ಈ ಎಲೆಗಳು ದೇಹದ ಉಷ್ಣತೆ ಸಮತೋಲನದಲ್ಲಿ ಇಡುವಂತೆ ಮಾಡುತ್ತೆ. ಹಾಗಾಗಿಯೇ ಅತ್ಯಂತ ಶಕ್ತಿ ಹಾಗೂ ತಾಪವನ್ನು ಹೊಂದಿರುವ ಶಿವನಿಗೆ ಇದನ್ನು ಅರ್ಪಿಸಲಾಗುತ್ತೆ. ಅದು ಶಿವನ ತಾಪವನ್ನು ಕಡಿಮೆ ಮಾಡುವುದು. ಯಾರು ಭಕ್ತಿ ಭಾವದಿಂದ ಶಿವ ಪಾರ್ವತಿಯ ಪೂಜೆಯನ್ನು ಬಿಲ್ವಪತ್ರೆಯಿಂದ ಮಾಡುತ್ತಾರೋ ಅವರಿಗೆ ಆಧ್ಯಾತ್ಮಿಕ ಶಕ್ತಿ ದೊರೆಯುವುದು ಎಂದು ಹೇಳುತ್ತಾರೆ. ಬಿಲ್ವ ಮರವನ್ನು ಕೇವಲ ಯಜ್ಞಗಳಿಗೆ ಮತ್ತು ಧಾರ್ಮಿಕ ವಿಧಿವಿಧಾನಗಳಿಗೆ ಮಾತ್ರ ಬಳಸುತ್ತಾರೆ. ಇದನ್ನು ಅನಗತ್ಯವಾಗಿ ಉರುವಲನ್ನಾಗಿ ಬಳಸುವುದು ಅಥವಾ ಇನ್ನಿತರ ಅಗತ್ಯಗಳಿಗೆ ಬಳಸಿದರೆ ಶಿವನ ಕೋಪಕ್ಕೆ ಕಾರಣವಾಗಬೇಕಾಗುತ್ತದೆ. ಶಿವನಿಗೆ ಮೀಸಲಾದ ಬಿಲ್ವಪತ್ರೆಯು ಹೇಗೆ ಧಾರ್ಮಿಕ ಮಹತ್ವವನ್ನು ಪಡೆದುಕೊಂಡ ಹಿನ್ನೆಲೆ ಶಿವನೊಂದಿಗೆ ಪಡೆದ ಸಂಯೋಜನೆಯ ಕುರಿತು ಸಾಕಷ್ಟು ಪುರಾಣ ಪುಣ್ಯಕಥೆಗಳಿವೆ. ಪತ್ರೆಯ ಎಲೆಯು ಶಿವನ ಮೂರು ಕಣ್ಣುಗಳು. ತಾರಕಾಸುರ ಎನ್ನುವ ರಾಕ್ಷಸನು ಅತ್ಯಂತ ಕೆಟ್ಟ ರಾಕ್ಷಸನಾಗಿದ್ದನು. ಇವನು ಭೂಮಿಯನ್ನು ನಾಶ ಮಾಡಲು ಹಾಗೂ ಶಿವನನ್ನು ಸೋಲಿಸಲು ಅತ್ಯಂತ ವಿನಾಶಕಾರಿ ವಸ್ತುಗಳಿಂದ ಆಯುಧಗಳನ್ನು ಮಾಡಿಕೊಂಡಿದ್ದನು. ಆಳವಾದ ಧ್ಯಾನದಲ್ಲಿ ಮುಳುಗಿದ್ದ ಶಿವನ ತಪಸ್ಸು ಭಂಗವಾದಾಗ ಶಿವನು ತನ್ನ ಎಲ್ಲ ರಾಕ್ಷಸನ ಎಲ್ಲ ಆಯುಧಗಳನ್ನು ತನ್ನ ದೇಹದಲ್ಲಿ ಹೀರಿಕೊಳ್ತಾರೆ. ಜೊತೆಗೆ ಮೂರನೇ ಕಣ್ಣನ್ನು ಬಿಟ್ಟು ಅವನನ್ನು ವಿನಾಶಗೊಳಿಸ್ತಾರೆ. ತಾರಕಾಸುರನನ್ನು ವಿನಾಶಗೊಳಿಸ್ತಾರೆ. ಶಿವನು ಯಾರನ್ನು ಸಂಪೂರ್ಣವಾಗಿ ನಾಶಗೊಳಿಸಲು ಬಯಸುತ್ತಾರೋ ಆಗ ತನ್ನ ಮೂರನೇ ಕಣ್ಣನ್ನು ಬಿಟ್ಟು ನಾಶಗೊಳಿಸ್ತಾರೆ. ಶಿವನ ಮೂರನೆಯ ಕಣ್ಣು ಬುದ್ಧಿವಂತಿಕೆಯ ಸೂಚಿಸುತ್ತದೆ. ಈ ಕಣ್ಣುಗಳು ಬಿಲ್ವಪತ್ರೆಯು ಸಂಕೇತಿಸುತ್ತದೆ. ಹಾಗಾಗಿ ಶಿವನ ಪೂಜೆಗೆ ಈ ಪತ್ರೆಯನ್ನು ಅಗತ್ಯವಾಗಿ ಅರ್ಪಿಸಬೇಕು. ಇದರಿಂದ ಶಿವನು ಪ್ರಸನ್ನರಾಗುವರು. ಮೂರು ಗುಣಗಳ ಸಂಕೇತವೇನು? ಬಿಲ್ವಪತ್ರೆಯ ಪ್ರಮುಖ ಮೂರು ಗುಣಗಳು ಸಂಕೇತಿಸುತ್ತದೆ, ಅಂದರೆ ತಾಮಸ, ರಾಜಸ ಮತ್ತು ಸಾತ್ವಿಕ. ಈ ಗುಣಗಳನ್ನು ಸಂಕೇತಿಸುತ್ತದೆ, ಅಂದರೆ ಭೌತಿಕ ದೇಹ, ರಾಜಸ ಅಂದರೆ ಭಾವನೆಗಳು, ಸಾತ್ವಿಕ ಅಂದರೆ ಬುದ್ಧಿಶಕ್ತಿ. ಬಿಲ್ವಪತ್ರೆಯಲ್ಲಿ ಸಾತ್ವಿಕ ಘಟಕದ ಪ್ರಮಾಣ ಹೆಚ್ಚಾಗಿರುತ್ತದೆ. ಹಾಗಾಗಿಯೇ ಪತ್ರೆಯ ಎಲೆಗಳು ಸಾತ್ವಿಕ ಆವರ್ತನಗಳನ್ನು ಹೀರಿಕೊಳ್ಳಲು ಹಾಗೂ ಹೊರಹಾಕಲು ಅತ್ಯಂತ ಶಕ್ತಿಯನ್ನು ಪಡೆದುಕೊಂಡಿದೆ. ಯಾವ ವ್ಯಕ್ತಿ ದೈಹಿಕ, ಮಾನಸಿಕ ಮತ್ತು ಬೌದ್ಧಿಕತೆಯನ್ನು ಸಮತೋಲಿತ ರೀತಿಯಲ್ಲಿ ಬಳಸುತ್ತಾನೋ ಆತನ ಆತ್ಮವು ವಿಮೋಚನೆ ಅಥವಾ ಮೋಕ್ಷವನ್ನು ಪಡೆಯುತ್ತದೆ. ಅಗ್ನಿ ಪುರಾಣದ ಪ್ರಕಾರ ಶುಭ ದಿನಗಳಲ್ಲಿ ಉಪವಾಸ ಕೈಗೊಂಡು ಶಿವನಿಗೆ ಪೂಜಿಸಬೇಕು ಎಂದು ಹೇಳಲಾಗುವುದು. ಉಪವಾಸ ಕ್ರಮವನ್ನು ಅನುಸರಿಸಿ ರಾತ್ರಿ ಬಿಲ್ವಪತ್ರೆಯನ್ನು ಸೇವಿಸಬೇಕೆಂದು ಪದ್ಮಪುರಾಣದಲ್ಲಿ ಹೇಳಲಾಗುತ್ತದೆ. ಬ್ರಹ್ಮಪುರಾಣದ ಪ್ರಕಾರ ಶಿವನು ಒಮ್ಮೆ ರಾಕ್ಷಸರಿಂದ ತಪ್ಪಿಸಿಕೊಳ್ಳಲು ಬಿಲ್ವಪತ್ರೆಯ ಎಲೆಯ ಹಿಂದೆ ಅಡಗಿ ಕುಳಿತಿದ್ದರು ಎಂದು ಹೇಳಲಾಗುವುದು. ಪಾರ್ವತೀ ದೇವಿಯು ತಪಸ್ಸು ಮಾಡುವಾಗ ಬಿಲ್ವಪತ್ರೆಯ ಗಿಡವು ನೆಲದ ಮೇಲೆ ಬಿದ್ದಿತ್ತು. ಆಗ ಪಾರ್ವತೀ ದೇವಿಯು
ದೇವಿಯ ಬೆವರನ್ನು ಪಡೆದು ಬೆಳೆದು ನಿಂತಿತು. ಹಾಗಾಗಿಯೇ ಈ ಮರದ ಪ್ರತಿಯೊಂದು ಭಾಗವು ಪಾರ್ವತೀದೇವಿಯ ಅವತಾರವನ್ನು ಸೂಚಿಸುತ್ತದೆ ಎಂದು ಸ್ಕಂದ ಪುರಾಣದಲ್ಲಿ ತಿಳಿಸುತ್ತಾರೆ. ಬ್ರಹ್ಮಧರ್ಮ ಪುರಾಣ ತಿಳಿಸುವ ಪ್ರಕಾರ ಲಕ್ಷ್ಮೀದೇವಿಯು ಶಿವನನ್ನು ಪ್ರಾರ್ಥಿಸುತ್ತಾ 10,000 ಕಮಲದ ಮೊಗ್ಗುಗಳನ್ನು ಅರ್ಪಿಸುತ್ತಾರೆ. ಒಂದು ದಿನ 2 ಮೊಗ್ಗುಗಳು ಕಡಿಮೆಯಾದವು. ವಿಷ್ಣು ದೇವನು ತನ್ನ ಸ್ತನಗಳನ್ನು ಕಮಲದ ಮೊಗ್ಗಿಗೆ ಹೋಲಿಸಿದ್ದು ನೆನಪಾಯಿತು. ಆಗ ಒಂದು ಸ್ತನವನ್ನು ಕತ್ತರಿಸಿ ನಮ್ರತೆಯಿಂದ ಶಿವನಿಗೆ ಅರ್ಪಿಸಿದಳು. ನಂತರ ಇನ್ನೊಂದು ಸ್ತನವನ್ನು ಕತ್ತರಿಸುವಾಗ ಶಿವನು ಲಕ್ಷ್ಮಿಯನ್ನು ತಡೆದರು. ನಂತರ ಅವರು ಕತ್ತರಿಸಿದ ಸ್ತನವು ಬಿಲ್ವ ಹಣ್ಣಾಗಿ ಮಾರ್ಪಟ್ಟಿತು. ಭವಿಷ್ಯ ಪುರಾಣದ ಪ್ರಕಾರ ಸಮುದ್ರ ಮಂಥನದ ನಂತರ ಭದ್ರಾ 9ನೆಯ ದಿನ ಲಕ್ಷ್ಮೀದೇವಿ ಸಾಗರದಿಂದ ಹೊರಹೊಮ್ಮಿ ಬಿಲ್ವಪತ್ರೆಯ ಮರದ ಮೇಲೆ ವಿಶ್ರಾಂತಿಯನ್ನು ಪಡೆದರು ಎಂದು ಪುರಾಣ ಹೇಳುತ್ತದೆ. ಹಾಗಾಗಿ ಪ್ರತಿ ವರ್ಷವೂ ಅಂದು ಬಿಲ್ವಪತ್ರೆಯ ಮರಕ್ಕೆ ಪೂಜೆಯನ್ನು ಮಾಡಲಾಗುತ್ತದೆ. ಶಿವನಿಗೆ ಬಿಲ್ವಪತ್ರೆಯನ್ನು ಅರ್ಪಿಸುವಾಗ ಈ ಮಂತ್ರವನ್ನು ಹೇಳಬೇಕಾಗುತ್ತದೆ. ಆಗ ಶಿವನು ಪ್ರಸನ್ನನಾಗುವನು. ಅಂದರೆ ಲಕ್ಷ್ಮೈಶ್ಚ ಸ್ತನ ಉತ್ಪನ್ನಂ ಮಹಾದೇವ ಸದಾ ಪ್ರಿಯಂ ಬಿಲ್ವ ವೃಕ್ಷಂ ಪ್ರಯಚ್ಛಚಾಮಿ ಏಕ ಬಿಲ್ವಂ ಶಿವಾರ್ಪಣಂ. ಅಂದರೆ ಇದರ ಅನುವಾದ, ಲಕ್ಷ್ಮೀದೇವಿಯ ಹೃದಯದಿಂದ ಜನಿಸಿದ ಬಿಲ್ವ ಮರವು ಮಹಾದೇವನಿಗೆ ಎಂದೆಂದು ಪ್ರಿಯವಾಗಿದೆ. ಹಾಗಾಗಿ ಒಂದು ಬಿಲ್ವ ಎಲೆಯನ್ನು ಅರ್ಪಿಸಲು ನಾನು ಈ ಮರವನ್ನು ಕೇಳಿಕೊಳ್ಳುತ್ತೇನೆ. ಒಬ್ಬ ವ್ಯಕ್ತಿ ಬಿಲ್ವ ಮರವನ್ನು ಕಂಡಾಗ ಅದನ್ನು ಮುಟ್ಟಿ ನಮಸ್ಕರಿಸಿದರೂ ಸಹ ಪುಣ್ಯ ಪ್ರಾಪ್ತಿಯಾಗುವುದು, ಅಲ್ಲದೆ ಅವನ ಪಾಪಗಳೆಲ್ಲವೂ ಮುಕ್ತವಾಗುತ್ತವೆ ಎಂದು ಹೇಳುತ್ತಾರೆ. ಪಾರ್ವತೀದೇವಿ ಮಂದಾರ ಪರ್ವತದಲ್ಲಿ ಒಮ್ಮೆ ವಿಶ್ರಾಂತಿ ಪಡೆಯುತ್ತಿರುವಾಗ ಅವಳ ಹಣೆಯಿಂದ ಕೆಲವು ಹನಿ ಬೆವರುಗಳು ಉದುರಿದವು. ಅವುಗಳಿಂದ ಬಿಲ್ವ ಮರವು ಬೆಳೆಯಿತು ಎಂದು ಪುರಾಣಕತೆ ಹೇಳುತ್ತದೆ. ಬಿಲ್ವ ಮರದ ಬೇರುಗಳು ಮಹೇಶ್ವರಿಯ ರೂಪ, ಕೊಂಬೆಗಳು ದಾಕ್ಷಾಯಣಿಯ ರೂಪ, ಎಲೆಗಳು ಪಾರ್ವತಿಯ ರೂಪ ಮತ್ತು ಹಣ್ಣುಗಳು ಕಾತ್ಯಾಯಿನಿ ರೂಪ, ಹೂವುಗಳು ಗೌರಿ ರೂಪ, ಮರದ ಮುಳ್ಳುಗಳು ಶಕ್ತಿ ರೂಪವನ್ನು ಪ್ರತಿನಿಧಿಸುತ್ತವೆ. ಅಂತೆಯೇ ಸಂಪತ್ತಿನ ದೇವತೆಯಾದ ಲಕ್ಷ್ಮೀ ಸಹ ಬಿಲ್ವ ಮರದ ಮೇಲೆ ಇರುತ್ತಾರೆ ಎಂದು ಹೇಳಲಾಗುವುದು. ಮನೆಯ ಆವರಣದಲ್ಲಿ ಬಿಲ್ವ ಪತ್ರೆ ಯಾಕೆ ನೆಡಬಾರದು ಗೊತ್ತಾ? ವಾಸ್ತುಶಾಸ್ತ್ರದ ಪ್ರಕಾರ ಮನೆಯ ಕಟ್ಟಡದ ಸುತ್ತ ಬಿಲ್ವ ಪತ್ರೆ ಗಿಡವನ್ನು ನೆಡಬಾರದು. ಈ ಮರದ ನೆರಳು ಮನೆಯ ಮೇಲೆ ಬೀಳಬಾರದು. ಈ ಮರದ ನೆರಳಿನಲ್ಲಿ ಯಾರೂ ವಿಶ್ರಾಂತಿಯನ್ನು ಪಡೆಯಬಾರದು ಎಂದು ಹೇಳುತ್ತಾರೆ. ಬೇವಿನ ಮರವನ್ನು ಹೊರತುಪಡಿಸಿ ಉಳಿದ ಮರಗಳು ರಾತ್ರಿಯ ವೇಳೆ ಕಾರ್ಬನ್ ಡೈಆಕ್ಸೈಡನ್ನು ಹೊರಹಾಕುತ್ತವೆ. ಅವು ಮನುಷ್ಯನಿಗೆ ಹಾನಿಕಾರಕ. ಹಾಗಾಗಿ ಗುಡ್ಡ ಮತ್ತು ತೋಟದ ಪ್ರದೇಶದಲ್ಲಿ ಇದನ್ನು ನೆಡಬಹುದು ಹಾಗೂ ದೇವಸ್ಥಾನದಲ್ಲಿ ಇದನ್ನು ನೆಡಬಹುದು ಎಂದು ಹೇಳಲಾಗಿದೆ. ಈ ಬಿಲ್ವ ಪತ್ರದ ಮರದಲ್ಲಿ ಸುಮಾರು ಔಷಧೀಯ ಗುಣಲಕ್ಷಣಗಳು ಕೂಡ ಇದೆ. ಅಂದರೆ ಒಂದು ಚಮಚ ತಾಜಾ ಎಲೆಯ ರಸ ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ತೆಗೆದುಕೊಂಡ್ರೆ ಶುಗರ್ ಕೂಡ, ಅಂದರೆ ಡಯಾಬಿಟೀಸ್, ನಾರ್ಮಲ್ ಬರುತ್ತದೆ. ಬಿಲ್ವಪತ್ರೆಯ ರಸವನ್ನು ಅಕ್ಕಿ ತೊಳೆದ ನೀರಿನಲ್ಲಿ ಕಲ್ಲು ಸಕ್ಕರೆ ಸೇರಿಸಿ ದಿನಕ್ಕೆ 2 ಬಾರಿ ಕುಡಿದರೆ, ಗರ್ಭಿಣಿಯರು ಸೇವಿಸಿದರೆ ವಾಂತಿ ನಿಲ್ಲುತ್ತದೆ. ಊಟದ ನಂತರ ಬಿಲ್ವದ ಹಣ್ಣಿಗೆ ಸ್ವಲ್ಪ ಸಕ್ಕರೆ ಮತ್ತು ಜೇನುತುಪ್ಪ ಸೇರಿಸಿ ತಿಂದರೆ ಕಫ ನಿವಾರಣೆಯಾಗುತ್ತದೆ. ಹಾಗೆಯೇ ನೆಗಡಿಯಾದಾಗ ಬಿಲ್ವಪತ್ರೆಯ ರಸವನ್ನು ಸ್ವಲ್ಪ ಸ್ವಲ್ಪವೇ ಕುಡಿಯುತ್ತಿದ್ದರೆ ಪ್ರಯೋಜನವಾಗುತ್ತದೆ. ಅಸ್ತಮಾ ಸಮಸ್ಯೆಯಿಂದ ಬಳಲುತ್ತಿರುವವರು ಪ್ರತಿದಿನ ಮುಂಜಾನೆ ಎದ್ದು ಕೂಡಲೇ ಒಂದು ಬಿಲ್ವದ ಎಲೆಯನ್ನು 2-3 ಕಾಳುಮೆಣಸಿನೊಂದಿಗೆ ಬಾಯಿಗೆ ಹಾಕ್ಕೊಂಡು ಚೆನ್ನಾಗಿ ಅಗೆದು ತಿಂದರೆ ಅದು ಕೂಡ ನಾರ್ಮಲ್ ಬರುತ್ತದೆ. ವಾತದ ದೋಷಗಳನ್ನು ನಿವಾರಿಸುವ ಗುಣ ಬೇರಿನಲ್ಲಿದೆ. ಬಿಲ್ವದ ಹಸಿಕಾಯಿ ಕಫ ಮತ್ತು ವಾತ ನಿವಾರಕವಾಗಿದೆ. ಬಿಲ್ವದ ಹಣ್ಣು ಹಸಿವು ಮತ್ತು ಜೀರ್ಣಶಕ್ತಿಯನ್ನು ಹೆಚ್ಚಿಸುತ್ತದೆ. ಹೊಟ್ಟೆ ನೋವು ಮತ್ತು ಬೇದಿಗೆ ಚಿಕಿತ್ಸೆ ಮಾಡಲು ನೆರವಾಗುತ್ತದೆ. ಪಕ್ವವಾದ ಬಿಲ್ವದ ಹಣ್ಣು ವಾತಪಿತ್ತವನ್ನು ಹೆಚ್ಚಿಸುತ್ತದೆ, ಕಫವನ್ನು ಕಡಿಮೆ ಮಾಡುತ್ತದೆ. ಬಿಲ್ವಪತ್ರೆ ಹಣ್ಣಿನ ಸೇವನೆ ಮಾಡಿದರೆ ಅಜೀರ್ಣ, ಅತಿಸಾರ, ರಕ್ತದಿಂದಾಗುವ ತೊಂದರೆಗಳು, ಪಿತ್ತ, ವಾತ, ಕಫ ಕಡಿಮೆಯಾಗುತ್ತದೆ. ಬಿಲ್ವಪತ್ರೆ ಮರದ ಅಂಟನ್ನು ಪಾನಕ ಮಾಡಿ ಕುಡಿಯುವುದರಿಂದ ಅತಿಸಾರ ಗುಣವಾಗುತ್ತದೆ. ಅಂಟಿನೊಂದಿಗೆ ಧನಿಯಾ ಮತ್ತು ಕಲ್ಲು ಸಕ್ಕರೆ ಸೇರಿಸಿ ಕಷಾಯ ಮಾಡಿ ಕುಡಿದರೆ ಕಾಲರ ಕೂಡ ಗುಣವಾಗುತ್ತದೆ ಅಂತಲೇ ಹೇಳ್ಬೋದು. ಈ ಬಿಲ್ವಪತ್ರೆ ಎಲೆಯ ರಸದಲ್ಲಿ ಶುದ್ಧ ಆಕಳ ತುಪ್ಪವನ್ನು ಸೇರಿಸಿದರೆ ಹೃದಯ ಬಲವಾಗುತ್ತದೆ ಅಂತ ಕೂಡ ಹೇಳ್ತಾರೆ. ಬಿಲ್ವದ ಎಲೆಗಳನ್ನು ಕೀಳಲು ನಿಯಮಗಳು ಮತ್ತು ದಿನಗಳಂದರೆ, ಶುದ್ಧ ಕೈಗಳಿಂದ ಬಿಲ್ವಪತ್ರ ಅಥವಾ ಯಾವುದೇ ಇತರ ಪವಿತ್ರ ಎಲೆ ಅಥವಾ ಹೂವನ್ನು ಕಿತ್ಕೊಳ್ಬೇಕು. ಸ್ನಾನದ ನಂತರ ಶುಭ್ರವಾದ ಬಟ್ಟೆಗಳನ್ನು ಧರಿಸಿ ಮರದ ಭಾಗವನ್ನು ತೆಗೆದುಹಾಕುವ ಮೊದಲು ಮರದ ಆಶೀರ್ವಾದವನ್ನು ಕೇಳಿ ಬಿಲ್ವಪತ್ರೆಯನ್ನು ಕೀಳಬೇಕು. ಇದೊಂದು ಅತ್ಯಂತ ಪರಿಣಾಮಕಾರಿ ವಿಧಾನವಾಗಿದೆ.
ಕಿತ್ತುಕೊಂಡ ನಂತರ ಬಿಲ್ವಪತ್ರೆಯನ್ನು ನೀರಿನಿಂದ ತೊಳೆದು ಸ್ವಚ್ಛಗೊಳಿಸಬೇಕು. ಶಿವನಿಗೆ ಎಲೆಗಳನ್ನು ಅರ್ಪಿಸುವ ಬದಲು ಅವುಗಳ ಮೇಲೆ ಶ್ರೀಗಂಧದಿಂದ ಓಂ ಎಂದು ಬರೆಯಿರಿ. ಸೋಮವಾರ, ಅಮಾವಾಸ್ಯ, ಮಕರ ಸಂಕ್ರಾಂತಿ, ಪೂರ್ಣಿಮಾ, ಅಷ್ಟಮಿ ಮತ್ತು ನವಮಿ ಈ ದಿನಗಳಲ್ಲಿ ಬಿಲ್ವಪತ್ರೆಯನ್ನು ಕೀಳಬಾರದೆಂದು ಶಾಸ್ತ್ರಗಳು ಹೇಳುತ್ತವೆ. ಶಿವಲಿಂಗಕ್ಕೆ ಅರ್ಪಿಸಿದ ಬಿಲ್ವಪತ್ರವನ್ನು ಮರು ನೀಡಲು ಅಥವಾ ಅದನ್ನು ಮರುಬಳಕೆ ಮಾಡಲು ಸಾಧ್ಯವಿಲ್ಲ. ಕೆಲವು ಪಂಡಿತರ ಪ್ರಕಾರ ಶಿವನಿಗೆ ಅರ್ಪಿಸಿದ ಬಿಲ್ವಪತ್ರವನ್ನು ಹೆಚ್ಚುವರಿ ಧಾರ್ಮಿಕ ಅಥವಾ ಆಧ್ಯಾತ್ಮಿಕ ಉದ್ದೇಶಗಳಿಗಾಗಿ ಬಳಸಬಹುದು. ಶಿವನನ್ನು ಪೂಜಿಸಲು ಈ ಬಿಲ್ಪತ್ರೆ ಮರವು ಅತ್ಯುತ್ತಮವಾದ ಮರವಾಗಿದೆ ಎಂಬ ನಂಬಿಕೆ ಇದೆ. ಪವಿತ್ರವಾದ ಮರವಾಗಿದೆ ಎಂಬ ನಂಬಿಕೆ ಇದೆ. ಮರದ ಪ್ರತಿಯೊಂದು ಭಾಗವು ಪಾರ್ವತಿ ದೇವಿಯನ್ನು ಹೊಂದಿದೆ ಎಂದು ಹೇಳಲಾಗುತ್ತದೆ. ಬಿಲ್ವಪತ್ರೆಯನ್ನು ಸ್ಪರ್ಶಿಸಿದರೂ ವ್ಯಕ್ತಿಯು ಎಲ್ಲ ನಕಾರಾತ್ಮಕತೆ ಮತ್ತು ಪಾಪಗಳು ಹಾಗೂ ಕಾಯಿಲೆಗಳಿಂದ ಮುಕ್ತನಾಗುತ್ತಾನೆ ಎಂದು ಹೇಳಲಾಗುತ್ತದೆ. ಹಾಗೆಯೇ ಒಂದು ಕಡ್ಡಿಯಲ್ಲಿ 5 ಎಲೆಗಳಿರುವ ಬಿಲ್ವಪತ್ರೆ, ಅಂದರೆ 3 ಇರುವುದನ್ನು ನೋಡಿರ್ತೀವಿ, ಹಾಗೆಯೇ 5 ಎಲೆ ಇರೋದಿದ್ರೂ ತುಂಬ ಮಹತ್ವದ್ದಾಗಿದೆ. ಏಕೆಂದರೆ 5 ಎಲೆಗಳು ಏನು ಸಂಕೇತ ತೋರಿಸ್ತವೆ ಅಂದರೆ ಬ್ರಹ್ಮ, ವಿಷ್ಣು, ಮಹೇಶ್ವರ ಮತ್ತು ಪಾರ್ವತಿ ಹಾಗೂ ಮಹಾಲಕ್ಷ್ಮಿಯನ್ನು ಇದು ಪ್ರತಿನಿಧಿಸುತ್ತದೆ, ಸಾಂಕೇತಿಕವಾಗಿದೆ ಅಂತಲೇ ಹೇಳ್ಬೋದು. ಈ 5 ಎಲೆಗಳಿರುವ ಬಿಲ್ವಪತ್ರೆಯನ್ನು ಕೂಡ ನಾವು ದೇವರಿಗೆ ಅರ್ಪಿಸಿದರೆ ತುಂಬಾ ನಮಗೆ ಅದರ ಒಳ್ಳೆಯ ಅಂದರೆ ಆಶೀರ್ವಾದ, ಕೃಪಾಶೀರ್ವಾದ ಮಹಾದೇವಂದು ಮತ್ತು ಪಾರ್ವತಿ ದೇವಿ ಹಾಗೂ ಮಹಾಲಕ್ಷ್ಮಿದು ಕೂಡ ನಮ್ಮ ಮೇಲೆ ಆಶೀರ್ವಾದ ಸದಾ ಇರುತ್ತೆ ಅಂತಲೇ ಹೇಳ್ಬೋದು. ಹಾಗೆಯೇ ನಿಷ್ಕಲ್ಮಶವಾಗಿ ನಾವು ಅರ್ಚನೆ, ಸ್ತೋತ್ರ, ಪಾರಾಯಣ, ಶಿವನ ಪಾರಾಯಣ ಮಾಡಿಕೊಂಡು ಸೋಮವಾರ ಆಗಲಿ ಇಲ್ಲ ಶ್ರಾವಣ ಸೋಮವಾರದಲ್ಲಾಗಲಿ, ಆಮೇಲೆ ಪೂಜೆ ಮಾಡಿದಾಗ ಇಲ್ಲ ಸೋಲಾ ಸೋಮವಾರ ವ್ರತ ನಾವು ಕೈಗೊಂಡಾಗ ಈ ಥರ ಬಿಲ್ವಪತ್ರೆಗಳ ಮೇಲೆ ನಾವು ಶ್ರೀಗಂಧದಿಂದ ಓಂ ಅಂತ ಬರೆದು ಪೂಜೆ ಮಾಡೋದ್ರಿಂದ ಕೂಡ ಒಳ್ಳೆಯ ಫಲಗಳನ್ನು ನಾವು ಪಡಿತೀವಿ ಅಂತಲೇ ಹೇಳಬಹುದು. ಹಾಗೆಯೇ ನಮ್ಮ ಹಿಂದೂ ಅಂದರೆ ನಮ್ಮ ದಕ್ಷಿಣ ಕನ್ನಡದಲ್ಲಿ ಶಿವನಿಗೆ ದೇವಸ್ಥಾನ ಇರೋದು ನಂಜನಗೂಡಿನಲ್ಲಿರುವ ಶ್ರೀಕಂಠೇಶ್ವರ ದೇವಸ್ಥಾನ ಹಾಗೂ ಆಮೇಲೆ ಧರ್ಮಸ್ಥಳದಲ್ಲಿ ಮಂಜುನಾಥ ಸ್ವಾಮಿ, ಅಣ್ಣಪ್ಪ ಸ್ವಾಮಿ ಅಂತಲೇ ಹೇಳ್ಬೋದು. ಸೊ ನಾನು ಲಾಸ್ಟ್ ಟೈಮು ಒಂದು ವ್ಲಾಗಲ್ಲಿ ಕೂಡ ನಿಮ್ಮ ಹತ್ರ ಶೇರ್ ಮಾಡಿದ್ದೆ, ನೇತ್ರಾವತಿ ನದಿನಲ್ಲಿ ಸ್ನಾನ ಮಾಡಿಕೊಂಡು 3 ನಾವು ಮುಳುಗೆದ್ದು ಗಂಗೆಗೆ ಬಾಗಿನ ಕೊಟ್ಟು ಮಂಜುನಾಥ ಸ್ವಾಮಿ ದರ್ಶನ ಮಾಡಿ ಅಲ್ಲಿಂದ ಕುಕ್ಕೆ ಸುಬ್ರಹ್ಮಣ್ಯ ಬಂದು ನಾವು ದರ್ಶನ ಮಾಡಿದ್ರೆ ನಮಗೆ ತುಂಬ ಒಳ್ಳೆ ಫಲಗಳೇ ಸಿಗ್ತವೆ, ನಮ್ಮ ಕಷ್ಟ ಎಲ್ಲ ಪರಿಹಾರ ಆಗುತ್ತೆ ಅಂತಲೇ ಹೇಳ್ಬೋದು. ಸೊ ನಾನು ಎಕ್ಸ್ಪೀರಿಯನ್ಸ್, ನನ್ನ ಲೈಫಲ್ಲಿ ಆಗಿರೋ ಕೆಲವೊಂದು ಎಕ್ಸ್ಪೀರಿಯನ್ಸ್ಗಳನ್ನ ಕೂಡ ನಿಜವಾಗಿ ನಡೆದಿರೋ ಕೆಲವೊಂದು ಏನೊಂದು ನಕಾರಾತ್ಮಕತೆ ನನ್ನ ಲೈಫಲ್ಲಿ ಬಂದಾಗ ದೇವ್ರನ್ನ ನಾನು ಯಾವ ಥರ ಪೂಜಿಸಿ ಯಾವ ಥರ ನಾನು ಪೂಜೆಗಳನ್ನ ಮಾಡಿ ಪರಿಹಾರ ಮಾಡ್ಕೊಂಡಿರೋದನ್ನು ಕೂಡ ಕೆಲವೊಂದು ಸಣ್ಣ ಪುಟ್ಟ ಪರಿಹಾರಗಳನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿರ್ತೀನಿ. ಹಾಗೆಯೇ ನೀವು ಅದನ್ನು ಕೂಡ ಮಾಡಬಹುದು. ನಾನು ಇವಾಗ ಇನ್ನೂ ನಮ್ಮ ಮನೆಯಲ್ಲಿ ಪೂಜೆ ಮಾಡೋ ಹಾಗೇ ಇಲ್ವಲ್ಲ, ಹಾಗಾಗಿ ಇದು ಶಿವನಿಗೆ ಮತ್ತು ಗಣೇಶನಿಗೆ ಇಲ್ಲಿ ಒಣಗಿರೋ ಹೂವು ಇದೆ, ನಾವು ಇನ್ನೂ ಪೂಜೆ ಮಾಡಿಲ್ಲ. ಪೂಜೆ ಮಾಡಿದಾಗ ಒಳ್ಳೆ ನಿಮಗೆ ಆರತಿ, ಮಂಗಳಾರತಿ, ಹಾಗೆ ಸ್ತೋತ್ರ ಮತ್ತು ದೇವರ ಹಾಡುಗಳು ಅದನ್ನೆಲ್ಲ ನಾನು ನಿಮ್ಮ ಜೊತೆ ಒಂದು ದಿವಸ ಶೇರ್ ಮಾಡ್ಕೊಳ್ತೀನಿ. ದಯವಿಟ್ಟು ಯಾರೆಲ್ಲ ಇನ್ನೂ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ನನಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಎನ್ಕರೇಜ್ ಮಾಡಿ ಅಂತಲೇ ಕೇಳ್ತಾ ಇದ್ದೀನಿ. ನಿಮ್ಗೆ ಇಷ್ಟ ಆಗ್ತಾ ಇದ್ದರೆ ಕಮೆಂಟ್ ಮಾಡಿ. ಹಾಗೇ ಇನ್ನೂ ಏನಾದರೂ ದೇವ್ರ ಬಗ್ಗೆ, ಪೂಜೆ ಬಗ್ಗೆ ಮಾಹಿತಿ ಬೇಕು ಅಂದ್ರೂ ಕೂಡ ನೀವು ಕೇಳಬಹುದು. ಇಲ್ಲಿ ದೇವ್ರ ಮನೆಯಲ್ಲಿ ನಾನು ಇನ್ನೂ ಸ್ವಲ್ಪ ದಿವಸ ನಾವು ಪೂಜೆ ಮಾಡೋ ಹಾಗಿಲ್ಲ, ನಿಮಗೆ ಒಳ್ಳೆಯ ಒಂದು ಮಾಹಿತಿನ ನಾನು ಶೇರ್ ಮಾಡಬೇಕು ಅಂತ ಇದ್ದೆ. ಅದಕ್ಕೆ ಇವತ್ತು ನಾನು ಬಿಲ್ಪತ್ರೆ ತೊಗೊಂಡು ಬಂದು ಅದನ್ನು ಹಾಗೇ ಇಟ್ಟಿದ್ದೀನಿ. ನಾನು ಅಂದರೆ ದೇವ್ರ ಮನೆಯಲ್ಲೆಲ್ಲ ಇಟ್ಟಿಲ್ಲ, ಹಾಗೇ ಒಂದು ಕಡೆ ಬೇರೆ ಕಡೆ ನೀರಲ್ಲಿ ಹಾಕಿಟ್ಟಿದ್ದೀನಿ ಅಷ್ಟೇ. ಹಾಗೆಯೇ ಮತ್ತೆ ಇನ್ನೊಂದು ಹೊಸ ಮಾಹಿತಿ ಹಾಗೂ ಪೂಜೆಯ ಬಗ್ಗೆ ನಿಮಗೆ ತಿಳಿಸ್ಕೊಡೋದಕ್ಕೆ ಬರ್ತೀನಿ. ಅಲ್ಲಿವರೆಗೂ ನಮಸ್ಕಾರಗಳು, ಧನ್ಯವಾದಗಳು.